ಚಂದ್ರವಳ್ಳಿ ಗುಹೆಗಳ ಭಯಾನಕ ಸತ್ಯವನ್ನ ಕೇಳಿದ್ದೀರಾ ಒಬ್ರೆ ಇಲ್ಲಿಗೆ ಯಾವತ್ತು ಹೋಗಬೇಡಿ ಈ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಈ ಹಾಡು ನಾಗರಹಾವು ಸಿನಿಮಾದಲ್ಲಿ ಕೇಳಿದ್ದೀರಾ ಈ ಗೀತೆ ಸಹೃದಯರ ಮನಸ್ಸಿನಲ್ಲಿ ಚಿತ್ರದುರ್ಗದ ನೆನಪಿನೊಂದಿಗೆ ತಳುಕು ಹಾಕಿಕೊಂಡಿದೆ ದುರ್ಗಕ್ಕೆ ಬರುವ ಪ್ರವಾಸಿಗರಿಗೆಲ್ಲ ಈ ಕೋಟೆಯೇ ಪ್ರಮುಖ ಕೇಂದ್ರ ಚಿತ್ರದುರ್ಗದ ಕೋಟೆಯನ್ನ ವೀಕ್ಷಣೆ ಮಾಡೋದಕ್ಕೆ ಬರುವವರು ಚಂದ್ರವಳ್ಳಿಯನ್ನ ನೋಡದೆ ಹೋದರೆ ದುರ್ಗದ ನೋಟ ಅಪೂರ್ಣವೇ ಹೌದು ಈ ಕೋಟೆಯ ರಹಸ್ಯ ಮಾಹಿತಿಯ ಬಗ್ಗೆ ಈಗ ನೋಡೋಣ ಹಿಂದೆ ಯುದ್ಧಗಳು ನಡೆದಾಗ ಸೋತ ರಾಜರ ಶಿರಚ್ಛೇದನ ಮಾಡ್ತಾ ಇದ್ರು ಈ ಕಾರಣಕ್ಕೆ ಸೋತ ರಾಜರು ಈ ಗುಹೆಯಲ್ಲಿ ಬಂದು ಅಡಗಿಕೊಳ್ತಿದ್ರು ಈ ಗುಹೆಗಳು ಈಗಲೂ ಭಯವನ್ನ ಹುಟ್ಟಿಸುತ್ತೆ ದಾರಿಯನ್ನ ತಪ್ಪಿಸುತ್ತೆ ಕೈ ಹಿಡಿದು ಎಳೆದಂತೆ ಮತ್ತು ಚೀರಿದಂತೆ ಭಾಸವಾಗುತ್ತೆ ಈ ಗುಹೆ ಇರೋದು ಚಿತ್ರದುರ್ಗದಲ್ಲಿ ಇದು ಮೊದಲೇ ಕೋಟೆಗಳ ನಾಡು ಗುಹೆಗಳ ಬೀಡು ಇಲ್ಲಿ ಒಂದು ಅರೆ ಚಂದ್ರಾಕೃತಿಯ ಇದೆ ಇದನ್ನ ಚಂದ್ರವಳ್ಳಿ ರಹಸ್ಯ ಗುಹೆ ಅಂತ ಕೂಡ ಕರೀತಾರೆ ಮೂರು ಸಾವಿರ ವರ್ಷಗಳ ಹಿಂದಿನ ಶಾತವಾಹನರ ನಾಣ್ಯಗಳ ಬಗ್ಗೆಯೂ ಈ ಗುಹೆ ತಿಳಿಸುತ್ತೆ ಚಿತ್ರದುರ್ಗದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಚಂದ್ರವಳ್ಳಿ ಪ್ರೇಕ್ಷಣೀಯ ಸ್ಥಳ ಈ ಸ್ಥಳವನ್ನ ಹಿಂದೆ ಚಂದ್ರವತಿ ಅಂತ ಕರೆಯಲಾಗ್ತಾ ಕಾರಣ ಇದು ಚಂದ್ರಾಕಾರದಲ್ಲಿದೆ ಇಲ್ಲಿ ಕಂಡುಬರುವ ಮಣ್ಣಿನ ಮಡಕೆಗಳು ನಾಣ್ಯಗಳು ಬಟ್ಟಲುಗಳು ಮತ್ತು ಇತರ ವಸ್ತುಗಳು ಈ ಸ್ಥಳದ ಶ್ರೀಮಂತ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತೆ ಈ ಗುಹೆ ದೇವಾಲಯವು ಸಮುದ್ರ ಮಟ್ಟಕ್ಕಿಂತ ಎಂಬತ್ತು ಅಡಿಗಳಷ್ಟು ಕೆಳಗಿದೆ ಈ ಗುಹೆಯ ಒಳಾಂಗಣಗಳು ಸಂಪೂರ್ಣವಾಗಿ ಗಾಢವಾಗಿದ್ದು ಈ ದೇವಾಲಯವನ್ನು ನೋಡೋದಕ್ಕೆ ಟಾರ್ಚ್ ಅಗತ್ಯವಿದೆ ಈ ಗುಹೆಯಲ್ಲಿ ಶಿವಲಿಂಗವನ್ನು ಇರಿಸಲಾಗಿರುವ ಸ್ಥಳವಿದೆ ಜೊತೆಗೆ ಮಲಗುವ ಕೋಣೆ ಬಾತ್ರೂಮ್ ಗ್ರಂಥಾಲಯ ಕೆತ್ತನೆಗಳು ಈ ಗುಹೆಯಲ್ಲಿದೆ ಈ ಗುಹೆಯ ಒಳಗೆ ಪ್ರವೇಶ ಮಾಡುವಾಗ ಯಾರೋ ನಮ್ಮನ್ನ ಕರೆದಂತೆ ಕೈ ಹಿಡಿದು ಎಳೆದಂತೆ ಅನುಭವ ಆಗುತ್ತೆ ಈ ಗುಹೆಯಲ್ಲಿ ತಂಪು ಗಾಳಿ ಬೀಸುತ್ತಾ ಇದ್ರೂ ಕೂಡ ಉಸಿರುಗಟ್ಟಿದ ಅನುಭವ ಆಗುತ್ತೆ ಹಾಗಾಗಿ ಇಲ್ಲಿ ಭೇಟಿ ಕೊಟ್ಟರೆ ಜೊತೆಗೆ ಯಾರನ್ನಾದರೂ ಕರೆದುಕೊಂಡು ಹೋಗೋದು ಉತ್ತಮ ಏನು ಈ ಗುಹೆಯ ಎಲ್ಲ ದ್ವಾರಗಳು ಒಂದೇ ರೀತಿಯಾಗಿದೆ ಯಾವ ದ್ವಾರ ಒಳಗೆ ಹೋಗುತ್ತೆ ಯಾವ ದ್ವಾರ ಹೊರಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಒಟ್ನಲ್ಲಿ ಈ ಚಂದ್ರವಳ್ಳಿ ಗುಹೆ ರಹಸ್ಯಮಯ ತಾಣವಾಗಿ ಪರಿಣಮಿಸಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ